বীরে মহা বিজয়। ಪಳಿಯಲ್ಲಿರುತ್ತಾಳೆ, ಅವಳೊಂದಿಗೆ ಸುಖಿಸಬಹುದು ಎಂಬ ಕಾರಣಕ್ಕಾಗಿ ಇಷ್ಟು ಮಕ್ಕಳನ್ನು ಕಳೆದುಕೊಂಡು ನಾನು ನಿನ್ನಲ್ಲಿ ಪ್ರಶ್ನೆ ಮಾಡ್ತಾ ಇದ್ದೇನೆ. ಈ ಮಗುವನ್ನು ಕೊಲ್ಲುವುದಕ್ಕೆ ಹೊರಟಯ್ಯಲ್ಲ ಯಾಕೆ? ಅರಸ, ಅಳಿದು ಹೋದಂತ ಮಕ್ಕಳಿಗಾಗಿ ಕಣ್ಣೀರು ಮಿಡಿಯುತ್ತಾರೆ. ಅಷ್ಟು ಹಕ್ಕು, ಅಷ್ಟು ಸ್ವಾತಂತ್ರ್ಯ ನನಗಿಲ್ಲವೇ ಇದೆ ಹಾಗೆಂದು ಆ ಮಕ್ಕಳಿಗೆ ನಾನು ತಂದೆಯಲ್ಲವೇ? ಹೌದಪ್ಪ. ಮತ್ತ್ಯಾಕೆ ನೀನು ಈ ರೀತಿ ಕಟುಕಿಯಾಗುತ್ತಾ ಇದ್ದಿ? ಯಾವ ಹೆಣ್ಣು ಕೂಡ ಯಾವ ಕಾಲಕ್ಕೂ ರಾಕ್ಷಸಿ ಆಗುವುದಿಲ್ಲ, ಹೆತ್ತ ಮಕ್ಕಳನ್ನು ಪಾಲನೆ ಮಾಡ್ತಾಳೆ ಹೊರತು ಕಚ್ಚು ಇದೆ ಕೊಂದು ಮುಗಿಸುವುದಿಲ್ಲ ತಾನೆ. ಆದರೂ ಆ ಹೆಣ್ಣ ಜಾತಿಗೆ ಕಳಂಕ ತಂದು ಬಿಟ್ಟೆಯಲ್ಲ ನೀನು. ರಾಕ್ಷಸಿ ಸ್ವಭಾವಗಳು ಎನ್ನುವುದಾಗಿ ಭಾವಿಸಿಕೊಂಡೇ ಇಲ್ಲ. ಅದಲ್ಲದೆ ಮತ್ತೇನು ಹೇಳು? ತಿಳಿದುಕೊಳ್ಳಬೇಡ ಹಾಗೆಂದು ನನ್ನನ್ನು ಕಂಡಂತ ಆ ಕ್ಷಣದಲ್ಲಿ ನೀನು ಯಾರು ಇರುವಂತಹ ಸತ್ಯವನ್ನು ಹೇಳುವಂತೆ ಹೇಳಿದಾಗ ಆಗಲೂ ಹೇಳಿಲ್ಲ, ಕಾಲ ಬಂದಾಗ ಉತ್ತರ ಕೊಡ್ತೇನೆ ಅಂತ ಹೇಳಿ. ಆ ಕಾಲ ಈಗ ಕೂಡಿ ಬಂದಿದೆ ಹೇಳುತ್ತೇನೆ. ನಾನು ಇಲ್ಲಿಯವಳಲ್ಲವೇ ದೇವಲೋಕದ ಗಂಗೆ ನಾನು, ಅಮರರ ಲೋಕದವಳು, ಅಮರ ವಾಹಿನಿ ನಾನು. ಇಲ್ಲಿಗೆ ಬಂದು ಕಾರಣ ಉಂಟು ಬರುವುದಕ್ಕೆ? ನಿನ್ನ ಸ್ವೇಚ್ಛೆಯೋ ಪರೇಚ್ಛೆಯೋ? ವಿಧಿ ಸಂಕಲ್ಪ ಹೇಗುಂಟು ಅಂದರೆ ಅರ್ಥ ಆಗಲಿಲ್ಲ ನನಗೆ. ಬ್ರಹ್ಮ ಸಭೆಯಲ್ಲಿ ಸತ್ಯಲೋಕದಲ್ಲಿ ಲಕ್ಷ್ಮೀ ಸ್ವಯಂವರವನ್ನು ನೋಡಬೇಕು ಎನ್ನುವುದಾಗಿ ಶಾರದಾದೇವಿಗೆ ಆಸೆಯಾಯಿತು. ಅದು ನೃತ್ಯ ರೂಪಕದಲ್ಲಿ ಆ ಪಾತ್ರದಲ್ಲಿ ಮುಂದಾದಂತಹ ಸಂದರ್ಭದಲ್ಲಿ ಗಾಳಿಗೆ ಸೆರಗು ಜಾರಿ ಹೋಯಿತು. ಕುಪಿತಗೊಂಡಂತಹ ಬ್ರಹ್ಮದೇವ ಶಾಪವನ್ನು ಕೊಟ್ಟ. ಇಲ್ಲಿರುವುದಕ್ಕೆ ನೀನು ಶಕ್ತರಲ್ಲ, ಕರ್ಮ ಪ್ರಪಂಚದಲ್ಲಿ ಹುಟ್ಟು ಎನ್ನುವುದಾಗಿ ಹಾಗೆಂದು ಹಾಗೆ ಹುಟ್ಟಿದೆ. ನನ್ನ ಬಳಿಗೆ ಬಂದೇ ನನ್ನ ಮದುವೆ ಆದೆ. ಆದ್ರೂ ನನ್ನ ಹೊಟ್ಟೆಗೆ ಕೊಳ್ಳಿ ನಾನೇನು ತಪ್ಪು ಮಾಡಿದ್ದೆ ನಿನಗೆ? ನೀನು ಕೂಡ ತಪ್ಪು ಮಾಡಿಕೊಂಡೇ ಇದರಲ್ಲಿ ಹುಟ್ಟಿಕೊಂಡು ಬಂದವನೇ. ನೀನು ನಾನು ಇಲ್ಲಿಯವನಲ್ಲ ಅಲ್ಲವೇ? ಮತ್ತೆ ಎಲ್ಲಿಯವ? ಅದೇ ಬ್ರಹ್ಮ ಸಭೆಯಲ್ಲಿದ್ದವ. ಯಾರು? ಮಹಾಭಿಷನಿರುವವ ನೀನೇ ತಾನೆ. ಸರಿಯಾಗಿ ನೆನಪಿಸಿದ್ದು ನೀನು. ನಾನು ಮಹಾಭಿಷನಾದರೆ ನಾನು ಸೆರಗು ಜಾರಿದಂತಹ ಸಂದರ್ಭದಲ್ಲಿ ಕಣ್ಣು ಬಿಟ್ಟು ನೋಡಿದಂತ ನಿನಗೆ ಬ್ರಹ್ಮದೇವ ಶಾಪವನ್ನು ಕೊಟ್ಟದ್ದು. ನೀವಿಬ್ಬರು ಕರ್ಮ ಪ್ರಪಂಚದಲ್ಲಿ ಹುಟ್ಟಿ ಎನ್ನುವುದಾಗಿ. ಕರ್ಮ ಪ್ರಪಂಚದಲ್ಲಿ ಹುಟ್ಟಿ ಕರ್ಮ ಭೂಮಿಯಲ್ಲಿ ದಂಪತಿಗಳಾಗಿ ಶಾಪವನ್ನು ವಿಮೋಚನೆ ಮಾಡಿಕೊಳ್ಳಿ. ಹೌದು ಪುಣ್ಯಾಸಗಿತ್ತಿ, ದಂಪತಿಗಳಾಗಿ ಹುಟ್ಟಿ ಅಂತ ಬ್ರಹ್ಮದೇವರು ಶಾಪ ಇತ್ತು. ಈ ಮಕ್ಕಳೇನು ಮಾಡಿದ್ರು ನಿನಗೆ? ನಮಗಿಬ್ಬರಿಗೆ ಶಾಪ ಅಂತ ಭಾವಿಸಕೂಡದು. ಏಳು ಮಂದಿಯು ಅಳಿದು ಹೋಗಿದ್ದಾರೆ, ಸತ್ತು ಹೋಗಿದ್ದಾರೆ ಎನ್ನುವುದಾಗಿ ಭಾವಿಸಕೂಡದು. ನೀನು ಅವರಿಗೆ ಮೋಕ್ಷವನ್ನು ಕರುಣಿಸಿದವಳು ನಾನು. ಮೋಕ್ಷ? ಯಾಕಾಗಿ? ಎಂಟು ಮಂದಿ ಮಕ್ಕಳು ಅಷ್ಟವಸುಗಳು, ವಶಿಷ್ಠರ ಆಶ್ರಮದಲ್ಲಿದ್ದಂತಹ ಹೋಮದೇನುವನ್ನು ಮುಳ್ಳಿನಿಂದ ಬಾಧಿಸುವುದಕ್ಕೆ ಮುಂದಾದಂತಹ ಸಂದರ್ಭದಲ್ಲಿ ಕುಪಿತಗೊಂಡಂತಹ ಮಹರ್ಷಿಗಳು ಶಾಪವನ್ನು ಕೊಟ್ಟಿದ್ದಾರೆ. ನೀವು ಕೂಡ ಕರ್ಮವನ್ನು ಅನುಭವಿಸುವುದಕ್ಕೆ ಕರ್ಮಭೂಮಿಯಲ್ಲಿ ಹುಟ್ಟಿಕೊಂಡು ಬರಬೇಕು ಎನ್ನುವುದಾಗಿ. ಆ ಸಂದರ್ಭದಲ್ಲಿ ದಾರಿ ಮಧ್ಯೆ ನಾನು ಸಿಕ್ಕಿದೆ. ಅಂಗರಾಜಿ ಬೇಡಿಕೊಂಡಂತ ಅವರ ಪಾಪವನ್ನು ದೂರ ಮಾಡುವುದಕ್ಕೆ ಬೇಕಾಗಿ ನನ್ನ ಉದರದಲ್ಲಿ ಧರಿಸಿಕೊಂಡೆ. ಏಳು ಮಂದಿಗೂ ನಾನು ಮೋಕ್ಷವನ್ನು ಕರ್ಮಿಸಿದ್ದೆ. ಏಳು ಮಂದಿ ಮೊದಲಿದ್ದಲ್ಲಿಗೆ ಹೊರಟು ಹೋದರು. ಈ ಮಗುವಿನ ತಂದೆಯಲ್ಲವೇ ನಾನು? ನಿನ್ನ ತುಡುಕಿದೆ, ಸ್ವಾತಂತ್ರ್ಯವನ್ನು ಕಸಿದುಕೊಂಡೆ, ತಪ್ಪಾಯಿತು. ಆ ಮಗುವಿಗೆ ಜನ್ಮ ಇತ್ತಿದ್ದೇನೆ. ಒಮ್ಮೆ ನನ್ನ ಕೈಗಳಲ್ಲಿ ಆ ಮಗುವನ್ನು ಎತ್ತಿ ಮುತ್ತಿಸುವುದಕ್ಕಾದರೂ ಕೊಡುವುದಿಲ್ಲವೇ? ಮಹಾರಾಜ, ಈ ಹೊತ್ತಿನಲ್ಲಿ ಚಂದ್ರವಂಶದ ಕುಡಿಗಾಗಿ ನೀನು ಕಣ್ಣೀರು ಮಿಡಿಯುತ್ತಾಯಿತಿ. ಹೆಣ್ಣಾಗಿ ದರಿಗಿಳಿದು ಬಂದಂತಹ ನಾನು ಹೆಣ್ಣು ಹೃದಯವನ್ನು ಯಾವ ಕಾಲಕ್ಕೂ ಮರೆಯುವ ಹಾಗಿಲ್ಲ. ಅಷ್ಟ ವಸುಗಳಲ್ಲಿ ಒಬ್ಬನನ್ನು ಉಳಿಸ್ತೇನೆ. ಉಳಿಸಿ ನಿನ್ನ ಕೈಗೆ ಇತ್ತೇನೆ. ಆದರೆ ಈ ಕ್ಷಣದಲ್ಲಿ ಕೊಡುತ್ತೇನೆ ಎನ್ನುವುದಾಗಿ ಸರ್ವತಾ ಭಾವಿಸಕೂಡದು. ಹೆಣ್ಣಾಗಿ ಬಂದಂತಹ ನನಗೆ ನಾನು ಮಾಡುವ ಕರ್ತವ್ಯ ಎನ್ನುವುದಿದೆ ತಾನೆ. ಒಂದು ವೇಳೆ ಈ ಕರ್ತವ್ಯವನ್ನು ನಾನು ಮರೆತು ಹೋದೆ ಎಂತಾದ್ರೆ ಹೆಣ್ಣುತನಕ್ಕೆ ಸಾರ್ಥಕ ಮುಟ್ಟೆ ಹೇಳಿ. ಎಳೆಯ ಮಕ್ಕಳ ಪಾಲನೆ ತಾಯಿಯಲ್ಲದೆ ಮತ್ತೊಬ್ಬರು ಮಾಡಲಾರರು. ಹೌದು, ಈ ಮಗುವನ್ನು ಬೆಳೆಸ್ತೇನೆ, ಎಷ್ಟರವರೆಗೆ ಬೆಳೆಸ್ತೇನೆ, ಯಾವ ಕಾಲಕ್ಕೆ ತಾಯಿಯಿಂದ ಯಾವುದೆಲ್ಲ ಒದಗಿ ಬರಬೇಕು ಅಷ್ಟು ಕಾಲಕ್ಕೆ ನಾನು ಬೆಳೆಸ್ತೇನೆ.
ಕಾಲ ಒದಗಿದಾಗ ಈ ಮಗುವನ್ನು ನಿನ್ನ ಕೈಗೆ ನಾನೇ ಕೈಯೆತ್ತಿ ಕೊಡ್ತೇನೆ. ಈಗ ಈಗ ಅಮರಲೋಕದಿಂದ ಇಳಿದು ಬಂದಂತ ಈ ಅಮರವಾಗಿನಿ ಅಮರಲೋಕವನ್ನೇ ನಾನು ಸಾಮಾನ್ಯ ಕನ್ಯೆಯನ್ನ ಒಬ್ಬಳನ್ನ ವರಿಸಿ ಅಲ್ಲಿ ಸಂತಾನವನ್ನ ಪಡೆದಿದ್ರೆ ಈ ಚಂದ್ರವಂಶ ಮುಂದೆ ಏನಾಗುತ್ತಿತ್ತೋ ಗೊತ್ತಿಲ್ಲ. ನನ್ನ ವಂಶದ ಕುಡಿ ಸರಿಯಾದ ತಾಯಿಯ ಕೈಗೆ ಸಿಕ್ಕಿದೆ. ಅವಳು ಪಾಲಿಸ್ತೇನೆ, ಪೋಷಿಸ್ತೇನೆ, ಧೀಮಂತ ವ್ಯಕ್ತಿಯನ್ನಾಗಿ ಪ್ರಪಂಚದಲ್ಲಿ ಮಾಡಿ ತೋರಿಸ್ತೇನೆ ಅಂತ ಹೇಳಿಬಿಟ್ಲು. ಅಷ್ಟು ಸಾಕು, ನನ್ನ ಬದುಕೆ ಪಾವನವಾಗಿದೆ. ಇವತ್ತು ಕಾಶೀತಲ ವಾಸಿನಿ ಗಂಗೆ ಎಲ್ಲಿ ವಾಸವಾಗಿದ್ದಾಳೆ ಪ್ರಶ್ನೆ. ಕಾಶೀತಲ ವಾಸಿನಿ ಗಂಗೆ ಕಾಶಿಯಲ್ಲಿ ವಾಸವಾಗಿದ್ದಾಳೆ. ಅಂತಹ ಪರಮ ಪಾವನೆಯಾದಂತಹ ಗಂಗೆ ಸೂರ್ಯವಂಶವನ್ನ ಬೆಳಗಿದ್ಲು. ಸೂರ್ಯವಂಶದವರಿಗೆ ವಂಶದವರಿಗೆ ಸದ್ಗತಿಯನ್ನ ಕೊಟ್ಲು. ಡೀಸೆಲ್ ಹೊಡೆದು ಬಂದು ಈ ಚಂದ್ರವಂಶವನ್ನು ಬೆಳಗಿದಳು. ಇದಲ್ಲವೇ ಗಂಗೆ ಓಡಿ ಆಡಿದ ನೆಲ, ಇದಲ್ಲವೇ ಕಂಗೆ ಹೊತ್ತ ಮನೆ. ಇದಕ್ಕಿಂತ ದೊಡ್ಡ ಭಾಗ್ಯ ಯಾವುದಿದೆ? ಇಲ್ಲದಿದ್ದರೆ ನಾವು ಸಿಂಹಾಸನವನ್ನು ಏರಿದಾಗಲೇ ಹೇಳಿಬಿಡ್ತೇವೆ ಪರಮ ಪಾವನವಾದ ಚಂದ್ರವಂಶ. ಅನ್ನ ಮನಸ್ಸು ಒಪ್ಪೋದಿಲ್ಲ ಅದಕ್ಕೆ. ಗುರುಪತ್ನಿಯನ್ನ ಶಿಷ್ಯ ಕೂಡಿ ಹುಟ್ಟಿದ ವಂಶ ನಮ್ಮನ್ನು. ಉದಯಾರು ಅಂತಹ ಪಾಪಗಳನ್ನೆಲ್ಲ ತೊಳೆಯುವುದಕ್ಕಾಗಿಯೇ ಈ ಗಂಗೆ ಅವತರಿಸಿ ನನ್ನಲ್ಲಿಗೆ ಬಂದು ನನ್ನ ಕರಗ್ರಹಣ ಮಾಡಿದ್ದಾಳೆ ಎಂದು ಭಾವಿಸಿಕೊಂಡಿದ್ದೇನೆ. ನನ್ನ ಬದುಕು ಸಾರ್ಥಕ್ಯತೆಯನ್ನು ಪಡೆಯಿತು. ಬದುಕು ಸಾರ್ಥಕ್ಯ ಪಡೆದದ್ದಲ್ಲ, ಪ್ರಪಂಚದ ಜನರೆಲ್ಲರೂ ಸಾರ್ಥಕ್ಯವನ್ನು ಪಡೆದರು. ಇದು ಪುಣ್ಯ ಕಥೆಯಲ್ಲವೇ? ಪರಮ ಪಾವನೆಯಾದ ಅಮರವಾಹಿನಿ ಇಳಿದು ಬಂದು ನನ್ನ ಬದುಕನ್ನು ಬೆಳಗಿದ ಕಥೆ ಇದು, ಪುಣ್ಯ ಕಥೆಯಾಗಿ ಉಳಿಯಲಿ. ಇಂತಹ ಕಥೆಯನ್ನ ಯಕ್ಷಗಾನ ರೂಪದಲ್ಲಿ ಯಾರು ಆಡ್ತಾರೋ, ಯಾರು ಆಡಿಸ್ತಾರೋ, ಯಾರು ನೋಡ್ತಾರೋ ಅವರಿಗೆಲ್ಲ ಜಗನ್ನಿಯಾಮಕನಾದಂತಹ ಮಂಜುನಾಥ ಸ್ವಾಮಿ, ಮಹಾಗಣಪತಿ ದೇವರು, ಆ ಅಣ್ಣಪ್ಪ ಸ್ವಾಮಿ, ಆ ಬುಧನೇಶ್ವರ ಸ್ವಾಮಿ ಆಯುಷ್ಯ, ಆರೋಗ್ಯ, ಸಂಪತ್, ಸೌಭಾಗ್ಯಗಳನ್ನ ಕೊಟ್ಟು ಕಾಪಾಡಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ಈ ಕಥೆಗೆ ಸನ್ಮಂಗಲವನ್ನು ಹಾರೈಸುವ